ಮಾತುಗಳನ್ನು ಆಡಿಸ್ತೀವಿ. ನಿನ್ನಿಂದ ನಮಗೆ ಭಯಂಕರ ಖುಷಿ. ಪ್ರವಾಹ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಈ ರಾಜ್ಯದ ಅಭಿವೃದ್ಧಿ ಆಗಲಿಸಲು ಹಣ ಬಂತು. ಅದು ಎದುರೈತು ಅಂತ ಎದುರು ಗೊತ್ತಾಗ್ತಾ ಇಲ್ಲ. ಅದೇ ಮಾಡುವಂತ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳು ಕೂಡ ಅದು ಎಲ್ಲೂ ಕೂಡ ತೋರಿಸುವಂತ ಕೆಲಸ ಇದುವರೆಗೂ ಮಾಡಿಲ್ಲ. ಇವತ್ತು ಕೂಡ ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಕಿತ್ತು ತಿನ್ನುವಂತ ಪ್ರಕರಣ ಇದೆ. ಒಂದೊಂದು ದಿನ ಕೂಡಿಗೋಸ್ಕರ ವೆಚ್ಚ ಕೊಡುವಂತ ಜನರಿದ್ದಾರೆ. ಇದನ್ನು ಸರಿ ಮಾಡುವಂತ ನಿಟ್ಟಲ್ಲಿ ಉತ್ತರ ಕರ್ನಾಟಕದ ಜವಾಬ್ದಾರಿಯನ್ನು ನೀವೇನು ತಗೊಂಡಿದ್ದೀರಿ? ಇವತ್ತು ಪ್ರಾಮಾಣಿಕವಾಗಿ ನೀವು ಕನ್ನಡದ ಕೆಲಸವನ್ನ ಅಂತ್ಯ ಮಾಡಿದೆ, ನಾಡು ನುಡಿಯ ಕೆಲಸವನ್ನ ಅಂತ್ಯ ಮಾಡಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಸಮಸ್ಯೆಗಳೇನಿದ್ದಾವೆ, ರೈತರ ಬದುಕು ಇವತ್ತು ಚಿಂತಾಜನಕವಾಗಿದೆ, ರೈತ ಸಾಯ್ತಾ ಇದ್ದಾನೆ, ಸರ್ಕಾರ ರೈತನ ಬದುಕಿಗೆ ಬೆನ್ನಾಗಿ ನಿಲ್ಲುವಂತಹದ್ದು ನಾವೆಲ್ಲೂ ಕೂಡ ಕಾಣ್ತಾ ಇದ್ದಲ್ಲ. ಪ್ರತಿಯೊಂದು ಸರ್ಕಾರಗಳು ಕೂಡ ರೈತನ ಬೆನ್ನನ್ನ ಮುರಿಯುವಂತ ಕೆಲಸವನ್ನೇ ಮಾಡ್ತಾ ಇದ್ದಾನೆ. ಇದು ಮುಂದೊಂದು ಅಧಿಕಾರಿಗಳಿಗೆ ರಾಜಕಾರಣಿಗೆ ಎರಡೇ ಅಂದರೆ ಇವತ್ತು ಹೋರಾಟಗಳನ್ನ ಸಾಕಷ್ಟು ಮಾಡಿದ್ದಾರೆ ಈ ಕರ್ನಾಟಕದಲ್ಲಿ. ಆದರೆ ದುರಂತ ಆ ಹೋರಾಟಗಳು ಎಲ್ಲೂ ಕೂಡ ಬಿಂಬಿತವಾಗಲಿಲ್ಲ. ಆದ್ರೆ ನಮ್ಮ ಇಚ್ಛೆ ಇಷ್ಟೇ. ಯಾವುದೇ ಆಸೆಗೆ ಆಮೇಶ ಒಳಗಾಗದೆ ಪ್ರಚಾರಕ್ಕೆ ಒತ್ತನ್ನು ಕೊಡದೆ ವ್ಯಕ್ತಿಯನ್ನ ಪೂಜಿಸದೆ ಕಾರ್ಯಕರ್ತರು ಮಿತ್ರರು ಯಾರು ಕೂಡ ಹೇಳ್ತೇನೆ, ಈಗಾಗಲೇ ಸಾಕಷ್ಟು ವಿಫಲಗಳಾಗಿದ್ದಾರೆ ನಾಯಕರುಗಳು. ಸಂಘಟನೆಗಳಲ್ಲೇ ವಿಫಲತೆ ಆಗ್ತಾ ಇರೋದು ನಾಯಕನನ್ನು ಬಿಂಬಿಸುವಂತ ಮತ್ತೆ ಬೆಳಿ ಸಂಘಟನೆ ಎನ್ನುವಂತಹದ್ದು ವ್ಯಕ್ತಿ ಪೂಜೆ ಅಲ್ಲ. ಇಲ್ಲಿ ಸಂಘಟನೆ ಅಂತಕ್ಕಂಥದ್ದು ದೊಡ್ಡ ಶಕ್ತಿ ಆಗಬೇಕಾಗಿದೆ, ವ್ಯಕ್ತಿ ಅಲ್ಲ. ಇಲ್ಲಿ ಹೆಸರೇ ದೊಡ್ಡ ಶಕ್ತಿ. ನೀವೆಲ್ಲರೂ ದೊಡ್ಡ ಶಕ್ತಿ, ನೀವೆಲ್ಲರೂ ನಾಯಕರಾಗಬೇಕಾಗಿರೋದು, ನೀವೆಲ್ಲರೂ ಕೂಡ ವಿಚಾರವಂತ ಆಗಬೇಕಾಗಿದೆ, ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡುವಂತಾಗಬೇಕಾಗಿದೆ, ನೀವೆಲ್ಲರೂ ಕೂಡ ಯಾರಿನ ಸಮಸ್ಯೆಗೆ ಪರಿಹಾರಬೇಕಾಗ್ತದೆ. ನಾಯಕತ್ವ ವಹಿಸಿಕೊಳ್ಳುವುದು ಬರೀ ಆ ಸಂದರ್ಭಕ್ಕೆ ಎಲ್ಲರೂ ನಿಮ್ಮನ್ನು ಜೊತೆಯಲ್ಲಿ ತಗೊಂಡು ಹೋಗುವಂತ ಕಷ್ಟಕ್ಕೆ ನಾವು ನಾಯಕರಾಗಿ ಮಾಡಿರ್ತೇವೆ. ನಾವೆಲ್ಲರೂ ಕೂಡ ಸಮಾನ ನಾಯಕರಾಗಿ ಕೆಲಸ ಮಾಡಬೇಕಷ್ಟೇ. ನಾವು ಈ ನಾಡಿನ ಎಲ್ಲೋ ಒಂದ್ ಕಡೆ ಕಿಂಚಿತ್ತು ಸರಿ ಮಾಡ್ಲಿಕ್ಕೆ ಆಗ್ತದೆ ಎನ್ನುವಂತಹದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೋರಾಟದಲ್ಲಿ ಸಾಕಷ್ಟು ನೋವು ನಿಲುವುಗಳನ್ನು ಕಂಡಿದ್ದೇವೆ ಸ್ನೇಹಿತರೆ. ಹೋರಾಟಕ್ಕೆ ಹೋದಾಗ ಸಾಕಷ್ಟು ವ್ಯಾಪಾರ ದೃಷ್ಟಿಯಲ್ಲಿ ನಾವು ನೋಡುವಂತ ಅರ್ಥ ಕಾಣ್ತಾ ಇದ್ದೇವೆ ನಾವು ಇವಾಗ. ಅದೆಲ್ಲೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡದೆ ಪ್ರಾಮಾಣಿಕವಾಗಿ ಮಂಗಳೂರು ಜೊತೆಯಲ್ಲಿ ನೀವು ಕೆಲಸ ಮಾಡಿದ್ದೆ. ಆದ್ರೆ ತಾಯಿ ಭುವನೇಶ್ವರ್ ನಿಮ್ಮೆಲ್ಲರೂ ಒಳ್ಳೆಯ ಮಾಡ್ತಾನೆ. ವಿಶೇಷವಾಗಿ ಕಾರ್ಯಕರ್ತರು ನಾನು ಎಲ್ಲರೂ ಕೂಡ ಕಡೆಗಣಿಸಿದೆ. ಕಾರ್ಯಕರ್ತರ ಸಮಸ್ಯೆಗೆ ನಿಸ್ಪಂದಿಸುವಂತ ನಾಯಕರಾದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಲಕ್ಷಾಂತರ ಜನ ಕಾರ್ಯಕರ್ತರು ಕನ್ನಡ ಪರ ಸಂಘಟನೆಗಳು ಸೇರ್ತಾರೆ. ಎಲ್ಲೋ ಒಂದ್ ಕಡೆ ನಮ್ಮ ಸ್ವಾರ್ಥಕ್ಕೋಸ್ಕರ ಸಂಘಟನೆಯ ಕಾರ್ಯಕರ್ತರನ್ನು ಬಳಸ್ಕೊಂಡು ಅವ್ರನ್ನ ಕಡೆಗಣಿಸುವಂತ ಸಾಕಷ್ಟು ವರ್ಷಗಳಿದೆ. ನಾನು ಕಂಡಿದ್ದೇನೆ, ಆ ನೋವಿದೆ ನನಗೂ ಕೂಡ. ಸಾಕಷ್ಟು 10-15 ವರ್ಷಗಳಿಂದ ಬೆಳಗಾವಿ ಜೈಲಿನಲ್ಲಿ ಬಸ್ಸುಗಳಾಗಿದ್ದರೂ ಕೂಡ ಜೈಲವಾಸ ಅನುಭವಿಸ್ತಾಗಿದ್ದ, ಬೆಳಗಾವಿ ಕನ್ನಡ ಭಾವನ ಆಗ್ತಾಗಿದ್ದ, ಸಾಕಷ್ಟು ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ದೇವೆ, ಮುಂಚೂಣಿ ನಾಯಕತ್ವ ವಹಿಸಿಕೊಂಡಿದ್ದೇವೆ. ಎಲ್ಲರೂ ಕೂಡ ನಾವು ಪ್ರಚಾರಕ್ಕಾಗಿ ಒತ್ತಂದ್ಕಾಗಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಅದಕ್ಕೆ ಒತ್ತಂದುಕೊಂಡಿಲ್ಲ. ಸಂಘಟನೆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡುವಂತಹ ಮೈಗೂಡಿಸಬೇಕಾಗ್ತದೆ. ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನಿರುದ್ಯೋಗದ ಸಮಸ್ಯೆ ಸಾಕಷ್ಟು ಇದ್ದಾವೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ರಾತ್ರಿ ಎಲ್ಲ ಅವರು ನಮ್ಮ ಮನವರಿಕೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಖಾನೆಗಳ ಮಾಲೀಕರನ್ನ ಸಂಪರ್ಕಿಸಿ ಹೆಚ್ಚು ಹೆಚ್ಚು ಇಲ್ಲಿ ಉದ್ಯೋಗ ಮೇಳವನ್ನ ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇಲ್ಲಿಯ ಪದಾಧಿಕಾರಿಗಳು ಮತ್ತೆ ನಾವು ಕೂಡ ಪೂರ್ವಕವಾಗಿ ರಾಜ್ಯ ಪದಾಧಿಕಾರಿಗಳು ಅಲ್ಲಿ ಸ್ಪಂದಿಸ್ತೇವೆ. ನೀವು ಯಾವುದಕ್ಕೂ ಯಾವ ಅಧಿಕಾರಿಗಳಿಗೂ ಯಾವ ರಾಜಕಾರಣಿಗಳಿಗೂ ಅಂಜಲಿ. ನಿಮ್ಮ ಹೋರಾಟ ನ್ಯಾಯಯುತವಾಗಿರಲಿ, ಪ್ರಾಮಾಣಿಕವಾಗಿರಲಿ, ಯಾವುದಕ್ಕೂ ಕೂಡ ರಾಜಸೂತ್ರಗಳನ್ನು ಬಳಸದೆ ಸಂಘಟನೆ ಸರಿದಾರಿ ತಗೊಂಡೋಗುವಂತ ಜವಾಬ್ದಾರಿ ನಿಮ್ಮೆಲ್ಲರಲ್ಲೂ ಇದೆ. ಯಾರು ಕೂಡ ಕಾರ್ಯಕರ್ತರನ್ನ ನಾನು ಪದೇ ಪದೇ ಕಾರ್ಯಕರ್ತರೇ ಜಾಸ್ತಿ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಕಾರ್ಯಕರ್ತರಿಗೆ ತೊಂದರೆ ಆದಾಗ ಬೆನ್ನಾಗಿ ಅವರಿಗೆ ರಕ್ಷಣೆ ಅವರಿಗೆ ಯಾವುದೇ ಸಮಸ್ಯೆ ಬಂದಾಗ ರೈತರ ಸಮಸ್ಯೆ ಇರ್ಬೋದು, ಕಾರ್ಮಿಕರ ಸಮಸ್ಯೆ ಇರ್ಬೋದು, ಮಹಿಳಾ ಸಮಸ್ಯೆ ಇರ್ಬೋದು, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹೇಳ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳು ನಮ್ಮ ಕಣ್ಣ ಎದುರು ಕಾಣ್ತಾ ಇದ್ದೇವೆ. ಮಾಧ್ಯಮಗಳು ಕೂಡ ಇವತ್ತು ಸಾಕಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾವೆ, ಜಾಗೃತಿಯನ್ನು ಮೂಡಿಸ್ತಾ ಇದ್ದಾವೆ. ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಕೂಡ ಬಹಳ ಜಾಗೃತಿಯಿಂದ ಇರಲಿ, ಪ್ರಾಮಾಣಿಕವಾಗಿರಲಿ. ಸ್ವಾಭಿಮಾನಿ ಬಣ್ಣ ಮುಂದಿನ ದಿನಗಳಲ್ಲಿ ಸ್ವಾಭಿಮಾನಿ ಬಣ್ಣವನ್ನೇ ಇಟ್ಕೊಂಡು ಈ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ. ಸಾಕಷ್ಟು ಲಕ್ಷಾಂತರ ಕಾರ್ಯಕರ್ತರನ್ನ ಕರೆದುಕೊಂಡ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕಾರ್ಯಕರ್ತರನ್ನ ಕರ್ತಂದಾಗ ಅವ್ರನ್ನ ಬಹಳ ಅಭಿಮಾನದಿಂದ ಕಾಣುವಂತಹದ್ದು ಎಲ್ಲ ಪದಾಧಿಕಾರಿಗಳ ಜವಾಬ್ದಾರಿಯಿಂದ ನಾನು ಭಾವಿಸಿದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿಗಳ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹೋರಾಟಗಳನ್ನು ಮಾಡಲಿಕ್ಕೆ
ನೆಲದ ಶಕ್ತಿ ತಾಯಿ ಭುವನೇಶ್ವರಿ ದೊಡ್ಡದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಉತ್ತರ ಕರ್ನಾಟಕದ ಎಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸುವಂತ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಿದಾಗ ಅಷ್ಟೇ ಸಂಘಟನೆಗೆ ಮತ್ತು ನಿಮಗೆ ಏನೋ ಕಡೆ ರಕ್ಷಣೆ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ತಾಯಿಂದರು ಕೂಡ ಇವತ್ತು ಒಂದು ಕಾರ್ಯಕ್ರಮ ಭಾಗವಹಿಸಿದ್ದೀರಿ, ನಿಮ್ಮೆಲ್ಲರೂ ಕೂಡ ಹೆಚ್ಚಿನ ಜವಾಬ್ದಾರಿ ಇದೆ. ಉತ್ತರ ಕರ್ನಾಟಕದ ವಿಶೇಷವಾಗಿ ಮಹಿಳೆಯರಿಗೆ ಇಲ್ಲಿ ಓಡಾಟದ ಕಿಚ್ಚು ಹೆಚ್ಚಿರುವುದರಿಂದ ಹೆಚ್ಚು ಹೆಚ್ಚು ಜಾಗೃತಿಯನ್ನು ಮೂಡಿಸುವಂತ ನಿಟ್ಟಿನಲ್ಲಿ ತಾಯಿಂದರು ಕೆಲಸವನ್ನು ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ ಉತ್ತರ ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಇರ್ಬೋದು, ಯಾವುದೇ ಸಮಸ್ಯೆ ಇರ್ಬೋದು, ಸರಿಯಾಗಿ ಕ್ರಿಯಾಶೀಲತೆ ಇರಲಿ, ಯಾವುದು ಕೂಡ ಕೆಲವು ವಿಚಾರದಲ್ಲಿ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಈ ಸಂದರ್ಭದಲ್ಲಿ ನನ್ನ ಪದಾಧಿಕಾರಿಗಳಿಗೆ ಕರೆ ಕೊಡ್ತಾ ಮುಂದೆ ಕಾವೇರಿ ಈಗಾಗಲೇ ಸಾಕಷ್ಟು ಕಾವಲ ಪಡೆದಿದೆ. ಈ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರಕ್ಕಿರ್ಬೋದು, ತಮಿಳುನಾಡು ಸರ್ಕಾರಕ್ಕಿರ್ಬೋದು, ಕರ್ನಾಟಕದ ಒಂದು ರಾಜಕಾರಣವೇ ಕಾವೇರಿ ವಿಚಾರ ಆಗಿ ಇವತ್ತು ನಮ್ಮನ್ನು ಕಾಣ್ತಾ ಇದೆ. ಅಂದಾಗಿ ಕಾವೇರಿ ವಿಚಾರವಾಗಿ ಆನಂದವಾಗಿಟ್ಟು ಕರ್ನಾಟಕ ಕನ್ನಡ ಒಕ್ಕೂಟ ಮಾನ್ಯ ವಟಾರ ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು 6ನೇ ತಾರೀಕು ಬಂಧನ ಕೈಗೊಂಡಿದ್ದೇವೆ. ಆ ಬಂದಿಗೆ ನನ್ನೆಲ್ಲ ಉತ್ತರ ಕರ್ನಾಟಕದ ಎಲ್ಲ ಜನರು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಇವತ್ತು ಯಾವುದೇ ಗಲಾಟೆ ಇಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಇಲ್ಲದೆ ಯಾವುದೇ ಕಾರ್ಯಕ್ರಮ ಮಾಡುವಾಗ ದಯಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗೋದು ಬೇಡ. ಆಗದ ಹಾಗೆ ನೀವೆಲ್ಲರೂ ಕೂಡ ಕಾರ್ಯಕ್ರಮ ರೂಪಿಸಬೇಕು, ಸಾರ್ವಜನಿಕರಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಬೇಡ. ಕನ್ನಡದ ಕಾರ್ಯಕ್ರಮ ಅಂದ್ರೆ ಎಲ್ಲರನ್ನು ಕೂಡ ಇಷ್ಟಪಡುವಂತದ್ದಾಗಬೇಕು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತ ನಾನು ಭಾವಿಸಿದ್ದೇನೆ. ವಿಶೇಷವಾಗಿ 6ನೇ ತಾರೀಕು ಕಾವೇರಿ ಚಳುವಳಿಯ ಕಾವು ದಿನೇ ದಿನೇ ಹೆಚ್ಚಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಕಾವೇರಿ ಹೋರಾಟಕ್ಕೆ ಮತ್ತೆ 6ನೇ ತಾರೀಕು ಏನು ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದೀವಿ ಅದಕ್ಕೆಲ್ಲರೂ ಕೂಡ ಅವತ್ತು ಬಹಳ ಅರ್ಥಪೂರ್ಣವಾಗಿ ನೀವು ಆಚರಿಸ್ತೀರಿ, ಆ ಬಂದ್ಗೆ ಕರೆ ಕೊಡ್ತೀರಿ ಅಂತ ಹೇಳ್ತಾ ಏನಿವತ್ತು ನನ್ನನ್ನ ಗಂಗಾವತಿಗೆ ಕರೆಸಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ರೂಪಿಸಿದಂತ ನನ್ನ ಪದಾಧಿಕಾರಿಗಳಿಗೆ ಮತ್ತೆ ನನ್ನ ವಿಶೇಷವಾಗಿ ಕಾರ್ಯಕರ್ತ ಮಿತ್ರರಿಗೆ ಬಹಳ ಶಿಸ್ತಾಗಿ ಬೆಳಗಿನಿಂದಲೂ ಕೂಡ ತಾಯಿ ಭುವನೇಶ್ವರಿ ಹತ್ತಿರನ್ನು ಎಳೆದಿದ್ದೀರಿ, ಭುವನೇಶ್ವರಿ ತಾಯಿ ಕೃಪೆಗೆ ಪಾತ್ರರಾಗಿದ್ದೀರಿ. ಕಾರ್ಯಕರ್ತರು ಇನ್ನೂ ಹೆಚ್ಚು ಹೆಚ್ಚು ಜವಾಬ್ದಾರಿಯುತವಾಗಿ ಕನ್ನಡದ ಕೆಲಸವನ್ನು ಮಾಡಬೇಕು. ಯಾಕೆಂದ್ರೆ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಸವಾಲುಗಳು ಅಂದ್ರೆ ಅತ್ಯಂತ ಸವಾಲುಗಳಲ್ಲ, ಆ ಸವಾಲುಗಳನ್ನ ಸ್ವೀಕರಿಸುವಂತ ಶಕ್ತಿ ನಿಮ್ಮಲ್ಲಿ ಬಂದಾಗಷ್ಟೇ ನೀವು ಈ ನಾಡನ್ನ ಕಟ್ಟಲಿಕ್ಕೆ ಆಗ್ತೀರಿ, ಮುಂದೆ ನೀವು ಭವಿಷ್ಯನ ರೂಪಿಸ್ಕೊಳಕಾಗ್ತದೆ. ಇಲ್ಲ ಅಂದ್ರೆ ನೀವು ಕೂಡ ಯಾಕೆಂದ್ರೆ ಹಿಂದೆ ಇದು ಹೆಂಗೋ ನಡೆದೋಗಿದೆ, ಮುಂದೆ ಬರ್ತಕ್ಕಂಥ ಸಾಕಷ್ಟು ಸವಾಲುಗಳಿದ್ದಾವೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳು ಅಧಿಕಾರಿಗಳು ನಮ್ಮನ್ನ ಸಾಕಷ್ಟು ಹಿಂದೆ ತಿಳಿದಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಜಾಗೃತಿ ಮಾಡಬೇಕಾಗ್ತದೆ. ಆ ಜಾಗೃತಿಯನ್ನು ಇನ್ನೂ ಹೆಚ್ಚು ಹೆಚ್ಚು ಯುವಕರನ್ನ ಕರ್ತರುವಂತಹದ್ದು ಮತ್ತೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಎಲ್ಲ ಪದಾಧಿಕಾರಿಗಳು ಮಾಡಬೇಕಾಗ್ತದೆ, ಕಾರ್ಯಕರ್ತರು ಮಾಡಬೇಕಾಗ್ತದೆ, ಮಹಿಳೆಯರನ್ನು ಮಾಡಬೇಕಾಗ್ತದೆ, ಮತ್ತೆ ರಾಜ್ಯ ಪದಾಧಿಕಾರಿಗಳು ಅದಕ್ಕೆ ಪೂರ್ವವಾಗಿ ಸ್ಪಂದಿಸುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಗಂಗಾಧರಿಗೆ ಕರೆಸಿ ಸಾಕಷ್ಟು ಇವತ್ತು ತಾಯಿ ಮಾರಮ್ಮನ ಪೂಜೆ ಮಾಡುವ ಮುಖಾಂತರ ಮತ್ತೆ ಸಾಧು ಸಂತರ ಆಶೀರ್ವಾದವನ್ನ ಪಡೀತಾಸವ ತಾತನವರ ದರ್ಶನ ಮಾಡಿಸಿ ತಾಯಿ ಭುವನೇಶ್ವರಿ ಬಾವುಟವನ್ನ ಆರಿಸಿ ತಾಯಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಯ ಸ್ವಾಭಿಮಾನಿ ಗಣದ ರಾಜ್ಯಾಧ್ಯಕ್ಷ ಪಿ ಕೃಷ್ಣೇಗೌಡ ಅವರಿಗೂ ಇವತ್ತಿನ ಕೊಪ್ಪಳ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಾನು ಸ್ವಾಗತವನ್ನು ಕೊಡ್ತೇನೆ. ಸ್ವಾಭಿಮಾನಿ ಗಣದ ರಾಜ್ಯಾಧ್ಯಕ್ಷರು ಪಿ ಕೃಷ್ಣೇಗೌಡರಿಗೆ ವಂದಿಸುತ್ತ ಹಾಗೂ ನನ್ನ ಸ್ನೇಹಿತರು ರಾಜ್ಯ ಉಪಾಧ್ಯಕ್ಷರು ನರಸಿಂಹಮೂರ್ತಿಯವರು ವೇದಿಕೆ ಕೊಟ್ಟಿದ್ದಾರೆ ಹಾಗೂ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರು ನವೀನ್ ಅವರಿದ್ದಾರೆ ಹಾಗೂ ಉತ್ತರ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿಯವರು ಮಲ್ಲಿಕಾರ್ಜುನ್ ಅವರಿದ್ದಾರೆ ಹಾಗೂ ನೂತನವಾಗಿ ಆಯ್ಕೆಯಾದಂತಹ ರಾಜೇಶ್ ಅವರಿದ್ದಾರೆ. ಇವತ್ತಿನ ದಿನ ಗಂಗಾವತಿಯಲ್ಲಿ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಹಂಪನ್ನು ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀರಿ. ಮಲ್ಲಿಕಾರ್ಜುನ್ ಅವರು ಬಹಳ ಅರ್ಥಪೂರ್ಣವಾಗಿ ನಾವು ನಮಗೆಲ್ಲ ತಿಳಿಸ್ಕೊಟ್ರು 371ನೇ ಏನಿವೆಲ್ಲ ಜಾರಿಗೆ ಬರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಹಲವಾರು ಹೋರಾಟಗಳಲ್ಲಿ ಹಲವಾರು
ಆ ಮಡಿಕೇರಿಯಲ್ಲಿ ಹೋರಾಟ ಮಾಡಿ 3 ವರ್ಷದಿಂದ ಹೋರಾಟ ಮಾಡಿ ಸೆರೆಮನೆಯ ಕೂಡ ಶಿಕ್ಷೆ ಆಗಿತ್ತು. ಆ ಹೋರಾಟ ಈಗ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಗೆ ಜಯ ಸಿಗಲಿದೆ. ಹಾಗೂ ಕಾರ್ಮಿಕರ ಪರವಾದಂಥ ಹೋರಾಟಗಳಾಗಿರ್ಬೋದು, ರೈತರ ಪರವಾದಂಥ ಹೋರಾಟಗಳಾಗಿರ್ಬೋದು, ಹಲವಾರು ಹೋರಾಟಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೇಡ ಎಲ್ಲರಲ್ಲೂ ದೇಶಗಳಾಗಿದೆ. ಒಂದು ಶಿಸ್ತುಬದ್ಧ ನ್ಯಾಯಬದ್ಧವಾಗಿ ಹೋರಾಟಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಸ್ವಾಭಿಮಾನಿ ಬಣ ಇವತ್ತು ಪ್ರಪ್ರಥಮ ಬಾರಿಗೆ ಗಂಗಾವತಿಯಲ್ಲಿ ರಾಜೇಶ್ವರ ಕೈ ಕೊಟ್ಟಿದ್ದಾರೆ. ಅಲ್ಲಿ ಪರಿಸ್ಥಿತಿ ಭಯ ಇತ್ತು, ಎಲ್ಲರೂ ಮಂಗೂರು ದೋಷವಂತ ಮಟ್ಟದಲ್ಲಿದ್ದರು. ಅಲ್ಲಿ ಲಾಟಿ ಚಾಲನೆ ಆಯ್ತು, ಮೊದಲು ಬಂದರು ಎಲ್ಲರೂ ಅನುಭವಿಸಿ ಅದರಲ್ಲಿ ಅಂದಿದೆ. ಅಲ್ಲಿ ಜಯಿಸಿದ್ರಾಗಬೇಕು ಅಂದ್ರೆ ಕೃಷ್ಣಗೌಡರು ಬೇರೆ ಯಾವುದೇ ಸಂಘಟನೆ ಅಂದ್ರೆ ಏನಾಗ್ತಾ ಗೊತ್ತಿಲ್ಲ. ಕೃಷ್ಣಗೌಡರು ಆಗಿದ್ದಕ್ಕೆ ಅದನ್ನ ಸಮರ್ಥವಾಗಿ ಇರಿಸಿ ಅವರೊಂದರಲ್ಲಿ ಜಯಿಸಿದ್ರಾಗಿದೆ ಅನ್ನೋ ನಮ್ಮ ಸಂಘಟನೆ ಅವರು ನಮಗೆ. ಹಾಗೆ ಇವತ್ತೊಂದು ಈ ಮಧ್ಯೆ ನಾನಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕೃಷ್ಣಗೌಡರು. ಎಲ್ಲಾ ಸಂಘಟನೆಗಳು ಉಪಯೋಗ ಏನಪ್ಪ ಅಂದ್ರೆ ನಮ್ಮ ಸಂಘಟನೆ ಎಲ್ಲರೂ ಕಚೇರಿ ಇಡುವುದಕ್ಕೆ ಅವರು ಪುಷ್ಟಿಯನ್ನು ಕೊಟ್ಟಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳುತ್ತಾ ಈಗ ಒಂದು ಮಾಲಾರ್ಪಣೆಯ ಕಾರ್ಯಕ್ರಮ ನಮ್ಮ ರಾಜ್ಯ ಮಾರಾಪಣೆ ಉತ್ತರ ಕನ್ನಡ ಸಂಘಟನಾ ಕಾರ್ಯದರ್ಶಿಗಳಲ್ಲಿ ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಸರ್ಗೆ ಗಂಗಾವತಿ ತಾಲೂಕು ಅಭಿವೃದ್ಧಿ ಘಟಕದ ಅಧ್ಯಕ್ಷ ರಮೇಶ್ ಬಾಬು ಅವರಿಂದ ಮಾಲಾರ್ಪಣೆ. ಪರಶುರಾಮ್ ಅತ್ತಿಮರಿಂದ ಮಾಲಾರ್ಪಣೆ. ಧನ್ಯವಾದಗಳು ಪರಶುರಾಮ್ ಅತ್ತಿಮರವರಿಗೆ, ಧನ್ಯವಾದಗಳು ಸೈನ್ ಕಾರ್ಯದವರಿಗೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಬಾಬು ಇವರಿಗೆ